ಮದುವೆಗೆ ಈಗಾಗಲೇ ಪರಿಚಯದಂತಹ ಸಿದ್ಧತೆಗಳನ್ನ ಮಾಡ್ಕೊಂತ ಇದ್ರ? ಹನಿಮೂನ್ಗೆ ಎಲ್ಲ ಹೋಗುವಂತ ಪ್ಲಾನ್ ಇದೆ? ಆಕ್ಚುಲಿ ಸತ್ಯ ಹೇಳಬೇಕು ಅಂತಂದ್ರೆ, ನಾವು ಆಕ್ಚುಲಿ ಭರ್ಜರಿಯಾಗಿ ಏನು ಮಾಡ್ತಾ ಇಲ್ಲ. ಸತ್ಯ ಹೇಳಬೇಕು ಅಂತಂದ್ರೆ, ನನಗೆ ಮದುವೆನ ಭರ್ಜರಿಯಾಗಿ ಮಾಡಬೇಕು ಅನ್ನೋ ಆಸೆ ನನಗಿಲ್ಲ. ಮದುವೆ ಯಾವ ಥರದಲ್ಲಿ ಇರಬೇಕು ಅಂತಂದರೆ, ಬಂದವರೆಲ್ಲ ಖುಷಿ ಪಟ್ಕೊಂಡು ಹೋಗಬೇಕೇ ಹೊರತು ನನ್ನಲ್ಲಿ ಏನಿದೆ, ನನ್ನ ಲೆವೆಲ್ ಏನಿದೆ ಅಂತ ಯಾರಿಗೋ ತೋರಿಸ್ಕೊಡೋದಕ್ಕೆ ನಾನು ಮದುವೆ ಮಾಡಬೇಕು ಅಂತ ನನಗಿಷ್ಟಲ್ಲ. ನಮ್ಮ ಲೆವೆಲ್ ಇರಲಿ ಅಥವಾ ನಮ್ಮ ಏನೇ ಇರಲಿ, ಅದು ನಾವು ಜನರಿಗೆ ಸಹಾಯ ಮಾಡೋದ್ರ ಮೂಲಕ ತೋರಿಸ್ಕೊಡ್ಬೇಕೇ ಹೊರತು, ಅಥವಾ ಜನರ ಸಹಾಯದಿಂದ ಅದು ಗೊತ್ತಾಗಬೇಕೇ ಹೊರತು, ನಾವು ಯಾವತ್ತೂ ಕೂಡ ಈ ತೋರುವಿಕೆ ಇದು ನನಗೆ ಯಾವುದು ಇಷ್ಟ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಸ್ವೀಟ್ ಕುಡಿ ಅಂತಂದಲ್ಲ, ಅದೆಲ್ಲ ನನಗೊಂಥರ ಮುಜುಗುರು ಆಗುತ್ತೆ, ನಾನು ಅದನ್ನು ಮಾಡದೇ ಇಲ್ಲ ಅದನ್ನೆಲ್ಲ. ಬಟ್ ನಾನು ಹೇಳೋದು, ನಮ್ಮ ಮದುವೆಗೆ ಬಂದವರೆಲ್ಲ ತುಂಬ ಖುಷಿಯಿಂದ ಹೋಗ್ತಾರೆ, ಒಂದು. ಆಮೇಲೆ ಪ್ರೀತಿಯಿಂದ ತುಂಬ ಅದ್ಭುತವಾದ ಪ್ರೀತಿ ಇಟ್ಕೊಂಡು ಬರ್ತಾ ಇರೋರು ಒಂದು. ಆಮೇಲೆ ಅದ್ಭುತವಾದ ಊಟ ಇರುತ್ತೆ ಒಂದು. ಆಮೇಲೆ ತುಂಬ ತಮಾಷೆ, ನಗು, ಪಾರ್ಟಿ, ಊಟ, ಸಂಪ್ರದಾಯ ಎಲ್ಲ ಒಟ್ಟಿಗೆ ಇರುವಂಥ ಒಂದು ಮದುವೆ ಆಗಿರುತ್ತೆ. ಆ್ಯಂಡ್ ಇನ್ನೇನು ಅಷ್ಟೇ. ಸೊ ಇಟ್ಸ್ ಗೋನ್ ಬಿ ಎ ಫನ್ ವೆಡ್ಡಿಂಗ್. ನೀವು ಮದುವೆ ಸಿದ್ಧತೆ ಬಗ್ಗೆ ಎಲ್ಲ ಹೇಳಿದ್ರಿ, ಮದುವೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರಿ, ಬಟ್ ನಾನು ಕೇಳಿರೋ ಕ್ವೆಶನ್ಗೆ ಆನ್ಸರ್ ಮಾಡಿಲ್ಲ. ನನಗೆ ನಿದ್ದೆ ಮಾಡದೆ ತಲೆನೇ ಓಡ್ತಾ ಇಲ್ಲ. ಸೊ ಯಾ, ಕರೆಕ್ಟ್. ಹನಿಮೂನ್ ಅಂದ್ರೆ ನಮ್ದೊಂದು, ನಮ್ಮ ಕತೆ ಕೇಳಿ. ನಾವು, ನಮ್ದೊಬ್ಬ ಫ್ರೆಂಡ್ ಇದ್ದಾರೆ ಅಮೇರಿಕದಲ್ಲಿ, ಮನೋಜ್ ಅಂತ, ಅವರು ಡಿಸೆಂಬರಲ್ಲಿ ಇಂಡಿಯಾಗೆ ಬಂದರು. ಆಯ್ತಾ, ಅವರು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ರು, ಇನ್ನು ಅವ್ರದ್ದೇನು ಸೆಟಪ್ ಆಗಿರಲಿಲ್ಲ. ಅವ್ರು ಇಲ್ಲಿ ಬಂದಾಗ ನಾವೆಲ್ಲ ಇದು ಮಾಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಅವ್ರನ್ನ ಸೆಟಪ್ ಮಾಡಿ, ಓಕೆ, ಮದುವೆ ಒಪ್ಕೊಂಡು ಅವರಿಬ್ಬರು ಮದುವೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಅವ್ರ ಗುರುಜಿನೂ ನಮ್ಮ ಗುರುಜಿ ಸೇಮ್. ನಾವು ಗುರುಜಿನ ಫೋನ್ ಮಾಡಿಬಿಟ್ಟು ಒಂದು ಡೇಟ್ ಕೇಳಿದಾಗ ಅವ್ರು 24 ಅಂದರು. ಓಕೆ, ಅವರು ಆ ಗುರುಜಿನ ಕೇಳಿದಾಗ, ಗುರುಜಿ ನಮ್ಗೆ ಗೊತ್ತಿಲ್ಲದಾಗ ಆ ಡೇಟ್ ಅವ್ರಿಗೆ ಸೇಮ್ ಡೇಟೇ ಕೊಟ್ಬಿಟ್ಟಿದ್ದಾರೆ. ಆಯಿತಾ, ಆ ಸೇಮ್ ಡೇಟ್ ಕೊಟ್ಟಾಗ ಅವ್ರು ನಮಗೆ ಫೋನ್ ಮಾಡಿದ್ದಾರೆ ಈ ಥರ ಅಂತ ಹೇಳೋಕ್ಕೆ. ಆ ದಿವಸ ನಾವು ಫೋನ್ ಎತ್ತಿಲ್ಲ, ಏನೋ ಬ್ಯುಸಿಯಲ್ಲಿದ್ವಿ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ 24 ಇಬ್ಬರು ಮುಹೂರ್ತ, ಅವ್ರದ್ದು ಶಿಕಾಗೋದಲ್ಲಿ, ನಮ್ಮದು ಇಲ್ಲಿ. ಸೊ ಅದರಿಂದ ಇವಾಗ ಹೆಂಗಾಗಿದೆ ಅಂತಂದರೆ, ನಾವು 23-24 ಮದುವೆ ಮುಗಿಸ್ಕೊಂಡು 25 ಶಾಸ್ತ್ರಗಳು ಮಧ್ಯಾಹ್ನವರೆಗೂ ಮುಗಿಸ್ಕೊಂಡು ಮಧ್ಯಾಹ್ನ ಅಮೇರಿಕಾಗೆ ಹೊರಡ್ತಾ ಇದ್ದೀವಿ ನಾವು. ಸೊ ಹನಿಮೂನ್ ಅಂತ ಲೆಕ್ಕ ಇಲ್ಲ. ಸೊ ಮದುವೆ ಮುಗಿಸ್ಕೊಂಡು ಇಮ್ಮಿಡಿಯೇಟಾಗಿ ವಿ ಫ್ಲೈಂಗ್ ಟು ಅಮೇರಿಕಾ. ಅಮೇರಿಕದಿಂದ ಮೋಸ್ಟ್ ಪ್ರಾಬ್ಲಿ ವಿಲ್ ಗೋ ಟು ಮೆಕ್ಸಿಕೋ, ಎಲ್ಲ ಅಲ್ಲಿ ಎಲ್ಲ ರೌಂಡ್ ಹುಡ್ಕೊಂಡು ವಿಲ್ಕಮ್. ಬಟ್ ಸಿ, ಐ ಥಿಂಕ್ ನಾನೊಂದು 100 ದೇಶ ಸುತ್ತಿದ್ದೀನಿ, ಇವರು ಒಂದು 60 ದೇಶ ಸುತ್ತಿದ್ದಾರೆ. ಸೊ ದೇರ್ ಇಸ್ ನೋ ಹನಿಮೂನ್ ಎಸ್ ಸಚ್. ಬಟ್ ಇಟ್ಸ್ ಅಜ್ಜ, ಈಗ ಈ ಸೆಪ್ಟೆಂಬರ್ ನಾನು ಹೇಳಿದ್ನಲ್ಲ, ಅದು ಇದು ಮುಗಿಸ್ಕೊಂಡು ಒಂದು ಕಾರ್ಯಕ್ರಮ ಇದೆ ಅಮೇರಿಕದಲ್ಲಿ, ಅದು ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಮದುವೆಗಿಂತ ಮುಂಚೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರಾ, ಲೈಕ್ ನಾವಿಲ್ಲೇ ಹೋಗ್ಬೇಕು ಅಂತ? ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಅನ್ನೋದು ಇರುತ್ತೆ ಮದುವೆ ಅಂತಂದ್ರೆ, 100 ಕನಸುಗಳಿರುತ್ತೆ. ನಾವು ಮದುವೆ ಆದ್ಮೇಲೆ ಈ ಥರ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಯಾವ ರೀತಿ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಅಂತ? ನಾನು ವಿದ್ಯಾರ್ಥಿ ಭವನಗಂತೂ ಹೋಗಲೇಬೇಕು ಅಂತ ಹೇಳಿ. ಏನಕ್ಕೋಸ್ಕರ ಅಂತ? ದೋಸೆ, ಮಸಾಲೆ ದೋಸೆ ತುಂಬ ಇಷ್ಟ. ಅದು ರೋಸ್ಟ್ ಆಗಿ, ಬ್ರೌನ್ ಆಗಿ, ಕ್ರಿಸ್ಪಿ ಆಗಿದ್ದು, ಒಳಗಡೆ ಸ್ಮೂತ್ ಆಗಿದ್ರೆ ಅವ್ರಿಗೆ ತುಂಬ ಇಷ್ಟ. ಸೊ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಅವ್ರು ಅಲ್ಲಿಗೆ ಬರ್ತಾರೆ. ಎಲ್ಲಾದ್ರೂ ಈ ತರ ಇಷ್ಟು ವಿಶೇಷವಾಗಿ ಹನಿಮೂನ್ ಕರ್ಕೊಂಡು ಹೋಗಿರೋದು ನೋಡಿದಿರ? ವಿದ್ಯಾರ್ಥಿ ಭವನಿಗೆ ಕರ್ಕೊಂಡು ಹೋಗಿ ದೋಸೆ ತಿನ್ನಿಸ್ತಾರಂತೆ. ಲೈಕ್ ನನಗಿದೇ ಇಷ್ಟ. ನನಗೆ ಐ ಲೈಕ್ ಇಟ್ ವೆನ್ ಈ ಡಸ್ ಈ ಥರದ್ದು ವಿಷಯಗಳು. ನಮ್ಮ ನಿಜವಾಗ್ಲೂ ಹನಿಮೂನ್ ಪ್ಲಾನ್ ಆಗಿಲ್ಲ, ಯಾಕಂದರೆ ನಾವು ದೇಶ ತುಂಬ ಸುತ್ತಾ ಇರ್ತೀವಿ. ನಾವು ಹೆಂಗೆ ಅಂತ ಹೇಳಿದ್ರೆ, ನಾವು ನಮ್ಮ ಲೈಫಲ್ಲಿ ಏನು ಅಂದ್ಕೊಂಡಿರೋದಂದ್ರೆ, ನಾವು ನಮ್ಮ ಕೈಲಾದಷ್ಟು ದುಡಿಯೋಣ, ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ, ನಮ್ಮ ಹತ್ರ ಏನು ಉಳಿದಿರುತ್ತೆ ಅದರಲ್ಲಿ ದೇಶ ಸುತ್ತಾಣ. ಇದೇ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಬಂದಿರೋದು ಇಷ್ಟು ವರ್ಷ. ಆ್ಯಂಡ್ ದೇವ್ರ ದಯದಿಂದ ಅದು ನಮ್ಮನ್ನು ಕಾಪಾಡ್ತಾ ಇದೆ. ಎಲ್ಲೋ ಒಂದು ಕಡೆ ನಾವು ಮಾಡ್ತಾ ಇರೋ ಸಹಾಯದಿಂದ, ನಮ್ಮ ಫೌಂಡೇಶನಿಂದ ಜನರಿಗೆ ಸಹಾಯ ಆಗುತ್ತೆ. ಆ ಜನರು ಒಳ್ಳೆಯ ಮನಸ್ಸಿಂದ ನಮಗೆ ಒಳ್ಳೇದು ಬಯಸ್ತಾರೆ. ನಮಗೆ ಇನ್ನಷ್ಟು ಸಿನಿಮಾ ಆಫರ್ಸ್ಗಳು ಬರ್ತಾ ಇದೆ. ಇದೆಲ್ಲ ಒಂದು ಚೈನ್ ಥರ, ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ನಾವು ಒಳ್ಳೇದು ಮಾಡ್ತೀವಿ, ಆ ಒಳ್ಳೆ ಗುಡ್ ಕರ್ಮ ವಾಪಸ್ ಬರುತ್ತೆ ನಮಗೆ. ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀವಿ, ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ನಾವು ಮತ್ತೆ ಸಹಾಯ ಮಾಡೋಕ್ಕೆ ನಮ್ಗೆ ಅದರಿಂದ ಸಹಾಯ ಆಗ್ತಿದೆ. ಅದರಲ್ಲಿ ಏನು ನಮಗೆ ಮಿಕ್ಕತೆ, ನಾವು ಅದರಲ್ಲಿ ದೇಶ ಸುತ್ತಾ ಇದ್ದೀವಿ, ಮೆಮರೀಸ್ ಮಾಡ್ಕೊತಾ ಇದ್ದೀವಿ. ಬಿಕಾಸ್ ಈಗೆಲ್ಲ ತುಂಬ ಬೇಜಾರಾಗುತ್ತೆ ನನಗೆ, ಈ ಒಂದು ಶುಭ ಸಮಯದಲ್ಲಿ ನನಗೆ ಬೇಜಾರಿನ ವಿಷಯ ನನಗೆ ಮಾತಾಡಲಿಕ್ಕೆ ತುಂಬ ಇದಾಗುತ್ತೆ. ಬಟ್ ನಮ್ಮಲ್ಲಿ ತುಂಬ ಚಿಕ್ಕ ವಯಸ್ಸಿಂದ ನಮಗೆಲ್ಲ ತುಂಬ ಆಪ್ತರು, ತುಂಬ ಮನಸ್ಸಿಗೆ ಹತ್ತಿರವಾದವರು ಏನು ಇಷ್ಟು ಚೆನ್ನಾಗಿದ್ದಾರೆ ಅಂದ್ಕೊಂಡವರೆಲ್ಲ ಪಟ್ ಅಂತ ಹೋಗ್ಬಿಟ್ರು, ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ನಾ ಭುವನ್ದು ಇಷ್ಟೇ ಸ್ಟ್ರಾಟಜಿ, ಇಷ್ಟೇ ಅವ್ರು ಯೋಚನೆ ಮಾಡೋದು ಲೈಫಲ್ಲಿ. ನಾವು ಆದಷ್ಟು ಮೆಮರೀಸ್ ಮಾಡೋಣ,
ನಾವ್ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ವಿ, ಎಷ್ಟು ಬಂಗ್ಲೆ ಕಟ್ಟಿದ್ವಿ, ಏನ್ ಮಾಡಿದ್ವಿ ಅಲ್ಲ, ಎಷ್ಟು ಜನರಿಗೆ ಸಹಾಯ ಮಾಡಿದ್ವಿ, ನಾವೆಷ್ಟು ದೇಶ ಸುತ್ತಿದ್ವಿ ಅನ್ನೋದನ್ನ ನಾವ್ ಅನ್ಕೋಣ ಸಾಕು ಅಂತ. ಸೊ ಅದನ್ನೇ ನಾವು ಮಾಡ್ಕೊಂಡು ಬಂದಿರೋದು ಈಗ 10-12 ವರ್ಷದಿಂದ. ನೀವೇನ್ ಹೇಳ್ತಾ ಇದ್ರೆ ನಾವ್ ಅದನ್ನೇ ಮಾಡ್ಕೊಂಡು ಬರ್ತೇವೆ, ಇನ್ ಮುಂದೂ ನಾವ್ ಅದನ್ನೇ ಮಾಡ್ತೀವಿ. ಅಂಡ್ ನಮ್ಗೆ ಅದ್ರಲ್ಲಿ ಖುಷಿ ಇದೆ. ಅಪ್ಪ ಅಮ್ಮ ಬೈತಾರೆ, ನಮ್ಮಪ್ಪ ಇದ್ದಾಗ ಬೈತಾಯಿದ್ರು, ಅಮ್ಮ ತುಂಬಾ ಬೈತಾರೆ ಈಗಲೂ ಕೂಡ, ಬರೀ ಖರ್ಚು ಮಾಡ್ತೀರಾ ನೀವು, ದೇಶ ಸುತ್ತಿ ಖರ್ಚು ಮಾಡ್ತೀರಾ ಅಂತ. ಬಟ್ ಅದ್ರಲ್ಲಿ ಆಗುವಂತ ಒಂದಷ್ಟು ನೆನಪುಗಳಿದೆಯಲ್ಲ, ಅದು ಲೈಫ್ ಲಾಂಗ್ ಇರುತ್ತೆ ನಮ್ ಜೊತೆ. ಸೊ ಅದನ್ನ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇರ್ತೀವಿ ಹಾಗೆ ಅಷ್ಟೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.